ಹೇಳಿಕ್ಕಿರ್ತಕ್ಕಂಥ ವಿಚಾರ ಮಾದಕ ದ್ರವ್ಯಗಳ ಮತ್ತು ಮಾರಾಟ ಸಾಕಾಣಿಕೆ ಮತ್ತು ಅದರ ದುರುಪಯೋಗ ಭಾಳ ಹೆಚ್ಚಾಗಿ ಆಗ್ತಾ ಇದೆ ಅಂತ ಹೇಳೋದನ್ನು ನಾನು ವಿಧಾನಸಭೆಯಲ್ಲಿ ಇದನ್ನು ಪ್ರಶ್ನೆ ಮಾಡಿದ್ದೀನಿ. ಮಾದಕ ದ್ರವ್ಯವನ್ನು ಕಂಟ್ರೋಲ್ ತರಬೇಕು ಅಂತ ಹೇಳೋದು ನನ್ನ ಪ್ರಮುಖವಾದಂಥ ಉದ್ದೇಶ ಇತ್ತು. ಇವತ್ತು ಮಾದಕ ದ್ರವ್ಯಗಳ ಪೂರೈಕೆ ಮತ್ತು ಗಡಿ ಭಾಗಗಳಿಂದ ಗಡಿ ರಾಜ್ಯಗಳಿಂದ ಕರ್ನಾಟಕಕ್ಕೆ ಪೂರೈಕೆ ಆಗಿರ್ತಕ್ಕಂಥದ್ದು ಮತ್ತು ಇಂದಿನ ಮಕ್ಕಳು ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ಮತ್ತು ಅದರ ಕೇಸುಗಳು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಎಲ್ಲೇ ಒಂದು ಕಡೆ ರಾಜ್ಯದಲ್ಲಿ ವಿಶೇಷವಾಗಿದ್ದು ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಇವತ್ತು ಮಕ್ಕಳು ಹಿಂದೆ ಬಾರ್ಗಳಿಗೆ ವೈನ್ ಶಾಪ್ಗಳಿಗೆ ಎಲ್ಲ ಹೋಗ್ತಾಯಿದ್ರು. ನಮ್ಮ ಕಾಲದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ವೈನ್ ಶಾಪ್ಗೆ ಹೋದ್ರೆ ದೊಡ್ಡ ಕ್ರೈಮ್ ಅಂತ. ಇವತ್ತು ವೈನ್ ಶಾಪ್ಗಳಲ್ಲಿ ಬಾರ್ಗಳಲ್ಲಿ ಮಕ್ಕಳು ಕಾಣೋದಿಲ್ಲ. ಎಲ್ಲೆಲ್ಲಿಯೋ ಕೂತ್ಕೊಂಡು ಈ ಒಂದು ಗಾಂಜಾ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಎಳೆದು ಇವತ್ತು ಅನೇಕ ಕೊಲೆಗಳು ಕೂಡ ಇದರಿಂದ ಆಗಿದ್ದಾವೆ ಅಂತ ಹೇಳೋದು ನಮ್ಮ ಗಮನದಲ್ಲಿದೆ. ಹಾಗಾಗಿ ಇಂಥ ಕೊಲೆಗಳಾಗತಕ್ಕಂಥದ್ದು ಮತ್ತು ಅನೇಕ ಅಹಿತಕರ ಘಟನೆಗಳು ಆಗಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಮರ್ಡರ್ಗಳಾಗಿರ್ತಕ್ಕಂಥದ್ದು ಇವತ್ತು ಇಂಥದ್ದು ಎಲ್ಲಿಯಾದರೂ ಈ ಇಂಥ ಮಾದಕ ದ್ರವ್ಯ ಸೇವನೆ ಮಾಡಿದವರು 200 ರೂಪಾಯಿ ಕೊಟ್ಟರು ಒಂದು ಕಡೆ ಹೋಗಿ ಒಬ್ಬನನ್ನು ಕೊಂದು ಹಾಕತಕ್ಕಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲಿ ಕೂಡ ಇಲ್ಲಿ ಕಾಲೇಜುಗಳು ದಟ್ಟಣೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇದೆ, ಅಲ್ಲಿ ಇಂಥದ್ದು ಬಹಳ ದೊಡ್ಡ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳೋದನ್ನು ಸರ್ಕಾರದ ಗಮನಕ್ಕೆ ತಂದಿದೆ. ಸರ್ಕಾರದ ಕೂಡ ಗಮನದಲ್ಲಿ ಇದು ಇದೆ. ಸರ್ಕಾರದಲ್ಲಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ, ಅದು ನಮ್ಮಲ್ಲಿ ಇದೆ, ನಿಮ್ಮ ಬುಕ್ಕಿನಲ್ಲಿ ಇದೆ. ಮಾದಕ ದ್ರವ್ಯಗಳ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತಂದಿದೆ, ಗೊತ್ತಿದೆಯಾ ಇದೆಲ್ಲ ಅನಾಹುತಗಳು ಆಗಿದೆ ಅಂತ ಹೇಳಿದಾಗ ಸರ್ಕಾರ ಹೇಳ್ತದೆ ನಮ್ಗೆ ಗೊತ್ತಿದೆ. ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಗೊತ್ತಿದೆ, ಈ ವಿಚಾರದಲ್ಲಿ ನಮಗೆ ಅವೇರ್ನೆಸ್ ಇದೆ, ನಮ್ಗೆ ಈ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಕ ದ್ರವ್ಯ ಸಾಗಾಣಿಕೆ ಮತ್ತು ಬಳಕೆ ಕುರಿತಾದ ದಾಖಲಾದ ಪ್ರಕರಣಗಳ ವಿಚಾರಣೆಯನ್ನು ಆಯಾ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯಗಳು ನಡೆಸುತ್ತಿವೆ. ಬೆಂಗಳೂರು ನಗರದಲ್ಲಿ ಮಾದಕ ದ್ರವ್ಯ ಸಾಗಾಣಿಕೆ ಮತ್ತು ಬಳಕೆದಾರರ ವಿರುದ್ಧ ದಾಖಲಾದ ಪ್ರಕರಣಗಳ ವಿಚಾರಣೆಯನ್ನು CCH 33 ವಿಶೇಷ ನ್ಯಾಯಾಲಯಗಳು ಇವತ್ತು ಆ ತನಿಖೆಯನ್ನು ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ. ಬೆಂಗಳೂರು ನಗರದ ವಿಶೇಷ ನ್ಯಾಯಾಲಯ ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 30 ನ್ಯಾಯಾಲಯಗಳಲ್ಲಿ ಮಾದಕ ದ್ರವ್ಯ ಮತ್ತು ಬಳಕೆ ವಿರುದ್ಧ ದಾಖಲಾದ ಪ್ರಕರಣಗಳಿದ್ದಾವೆ. ರಾಜ್ಯದಲ್ಲಿ 30 ಕೋರ್ಟ್ಸ್ಗಳನ್ನು ಉಂಗ್ಲಿ ಮಾದಕ ದ್ರವ್ಯಗಳ ಈ ಒಂದು ಸಾಗಾಣಿಕೆ ಇದು ಯಾರು ಬಳಕೆ ಮಾಡಿದರೆ ಕೇಸುಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಅವರನ್ನು ಮೇಲೆ ಕೇಸುಗಳು ರಿಜಿಸ್ಟರ್ ಆಗಿದ್ದಾವೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ NDPS ಅಂದರೆ ನಾರ್ಕೋಟಿಕ್ ಸೈಕೋ ಪೆನ್ಸಿಡ್ರ ಇದು ಆ್ಯಕ್ಟ್ ಒಳಗಡೆ ಈ ಮಾದಕ ದ್ರವ್ಯದ ಒಳಗಡೆ 2484 ಪ್ರಕರಣಗಳು ದಾಖಲಾಗಿದ್ದಾವೆ. 2484 ಕೇಸುಗಳು ದಾಖಲಾಗಿದ್ದಾವೆ ಇಡೀ ರಾಜ್ಯದಲ್ಲಿ. ಅದರಲ್ಲಿ 180 ಪ್ರಕರಣಗಳು ಮಾತ್ರ ಇತ್ಯರ್ಥ ಆಗಿದ್ದಾವೆ. ಈಗ 2484 ಪ್ರಕರಣಗಳಲ್ಲಿ ಬರೇ 182 ಪ್ರಕರಣಗಳು ವಿಲೆಯಾಗಿದ್ದು 182 ಕೇಸುಗಳಲ್ಲಿ 142 ಕೇಸ್ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದಾವೆ, 40 ಪ್ರಕರಣಗಳು ಮಾತ್ರ ಖುಲಾಸೆಗೊಂಡಿದ್ದಾವೆ. ಅಂದರೆ ಬೈ ಆ್ಯಂಡ್ ಲಾರ್ಜ್ ನಮ್ಮ ಕ್ರೈಮ್ ರೇಟನ್ನು ತೆಗೆದುಕೊಂಡ್ರೆ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆಗೆ ಗುರಿ ಅದಕ್ಕಿದ್ದಿಲ್ಲ. ಬೇರೆ ಎಲ್ಲ ಕೇಸುಗಳು ತೊಗೊಂಡು ಕ್ರಿಮಿನಲ್ ಕೇಸ್ ತೊಗೊಳ್ಳಿ ಅಥವಾ ಬೇರೆ ಬೇರೆ ಕೇಸುಗಳು ಆ್ಯಕ್ಟ್ಗಳು ತೊಗೊಂಡ್ರು ಕೂಡ ಇಲ್ಲಿ 182 ಪ್ರಕರಣಗಳು ತನಿಖೆ ಮಾಡಲಾಗಿದೆ, ತನಿಖೆ ಸಂಪೂರ್ಣಗೊಂಡಿದೆ ಕೋರ್ಟ್ಗಳಲ್ಲಿ. ಅದರಲ್ಲಿ 142 ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದಾರೆ, ಬರೇ 40 ಪ್ರಕರಣಗಳು ಮಾತ್ರ ಖುಲಾಸೆಗೊಂಡಿದೆ. ಅಂದರೆ ಇದಕ್ಕೆ ಬೇಕಾದಂಥ ದಾಖಲೆಗಳು ಇವತ್ತು ಪೂರ್ಣ ಲಭ್ಯವಾಗಿದೆ ಅಂತ ಹೇಳೋದನ್ನು ನಮ್ಮ ಗಮನಕ್ಕೆ ಬರ್ತದೆ. ಹಾಗಾಗಿ ಈ ಪ್ರಕರಣಗಳು ಯಾರು ಭಾಗಿಗಳಾಗ್ತಾರೆ ಇದನ್ನು ಶೀಘ್ರವಾಗಿ ತನಿಖೆ ಮಾಡಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇದಕ್ಕಾಗಿ ವಿಶೇಷ ನ್ಯಾಯಾಲಯಗಳನ್ನು ತೆರೀಬೇಕು. ನಾವು ಯು ಸೇ 30 ಕೋರ್ಟ್ಸ್ಗಳಲ್ಲಿ ಮಾಡ್ತೀರಿ, ಇದು ಏನು ಬೇರೆ ಕೇಸುಗಳ ಒಟ್ಟಿಗೆ ಸ್ಪೆಷಲ್ ಕೋರ್ಟ್ಗಳು ಅಂತ ಮಾಡಿ ನೀವು ತನಿಖೆಗಳನ್ನು ಪ್ರಕರಣ ಅನ್ನು ತನಿಖೆ ಮಾಡ್ತಾ ಇದ್ದೀರಿ, ಇದು ಸಾಲದು. ಯಾವಾಗ NDPS ಆ್ಯಕ್ಟ್ಗಳಲ್ಲಿ ಈ ಮಾದಕ ದ್ರವ್ಯಗಳಲ್ಲಿ ಭಾಗಿಯಾಗಿ ಗಾಂಜಾ ಸಾಗಣೆ ಇರ್ಬೋದು, ಇನ್ನೊಬ್ಬರಿಗೆ ಕೊಡೋದು ಇರ್ಬೋದು, ಮಾರಾಟ ಮಾಡುವಂಥದ್ದು ಇರ್ಬೋದು, ಸೇವನೆ ಮಾಡುವಂಥದ್ದು ಇರ್ಬೋದು, ಈ ಕೇಸುಗಳಲ್ಲಿ ಯಾರು ಭಾಗಿಗಳಾಗ್ತಾರೆ ಅದರ ತನಿಖೆ ಮಾಡಲಿಕ್ಕೆ ವಿಶೇಷ ಕೋರ್ಟ್ಗಳು ಇಲ್ಲಿಯಾದರೂ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಮಾಡಿದ್ದೇ ಆಗಿದ್ದರೆ ಈಗಿನ ಕ್ರೈಮ್ ರೇಟ್ ಏನಿದೆ
2484 ಕೇಸುಗಳಲ್ಲಿ 182 ಕೇಸುಗಳು ಇತ್ಯರ್ಥ ಆಗಿದ್ದಾವೆ. ಅದರಲ್ಲಿ ಸುಮಾರು 140 ಕೇಸುಗಳು ಶಿಕ್ಷೆಗೊಳಗಾಗಿದ್ದಾವೆ. ಅಂದರೆ ಕ್ರೈಮ್ ರೇಟ್ ಈಸ್ ಮೋರ್ ದ್ಯಾನ್ 95% ಅಂತ ಆಯಿತು. ಅಷ್ಟು ಕುಲ ಇದು ಶಿಕ್ಷೆಗೊಳಗಾಗಿದ್ದಾರೆ ಅಂತೇಳುವುದನ್ನು ತಮ್ಮ ಗಮನಕ್ಕೆ ಬರ್ತದೆ. ಹಾಗಾಗಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ರಾಜ್ಯದಲ್ಲಿ ವಿಶೇಷ ನ್ಯಾಯಾಲಯಗಳನ್ನು ಕೂಡಲೇ ತೆಗೀಬೇಕು. ಮಾದಕ ದ್ರವ್ಯಗಳು ಇವತ್ತು ನಮ್ಮ ಮುಂದೆ ಇರೋ ದೊಡ್ಡ ಸವಾಲು. ಇವತ್ತು ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು ಅಥವಾ ಈ ಹೈಸ್ಕೂಲು ಅಥವಾ ಪಿ ಯು ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು, ಪ್ರೊಫೆಷನಲ್ ಕಾಲೇಜುಗಳ ವಿದ್ಯಾರ್ಥಿ ಇರ್ಬೋದು, ಇವತ್ತು ಇದನ್ನು ಸೇವನೆ ಮಾಡುವುದನ್ನು ತಡೆಯಬೇಕಾದಂಥ ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಗೂಡಂಗಡಿಗಳಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ನಾನು ಕೇಳಿದ್ದೇವೆ. ಗೂಡಂಗಡಿಗಳಲ್ಲಿ ಇದು ಮಾರಾಟ ಆಗ್ತದೆ ಎಂಬುದು ಸರ್ಕಾರದ ಗಮನಕ್ಕೆ ನಾನು ತಂದಿದ್ದೇನೆ. ಗೂಡಂಗಡಿಗಳಲ್ಲಿ ಇದು ಮಾರಾಟ ಆಗ್ತದೆ, ಗೂಡಂಗಡಿಗಳನ್ನು ನೀವು ಪರಿಶೀಲನೆ ಮಾಡಿ ಅಂತ ನಾನು ನಮ್ಮ ಜಿಲ್ಲೆಯ ರಾಜ್ಯದ ಪೊಲೀಸ್ ಕಮಿಷನರ್ ಅವರಿಗೆ, ಡಿ ಜಿ ಅವರಿಗೆ, ಮಹಾನಿರ್ದೇಶಕರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ರಾಜ್ಯದ ಗೃಹ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ. ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ರಾಜ್ಯಾದ್ಯಂತ ಕಮಿಷನರೇಟ್ ಇರ್ಬೋದು, ಎಸ್ ಪಿ ಲೆವೆಲ್ ಇರ್ಬೋದು, ನೀವು ಗೂಡಂಗಡಿಗಳನ್ನು ಪರಿಶೀಲನೆ ಮಾಡಬೇಕು. ಈ ರಾಜ್ಯದಲ್ಲಿರುವ ಶಾಲಾ ಕಾಲೇಜುಗಳ ಬಳಿ ಇರುವ ಗೂಡಂಗಡಿಗಳು ಮತ್ತು ಹೋಟೆಲ್ ಬಾರ್ಗಳಲ್ಲಿ ನೀವು ಅದನ್ನು ರೈಡ್ ಮಾಡಿದರೆ 100% ನಿಮಗೆ ಇಂಥ ಕೇಸ್ಗಳು ಡಿಟೆಕ್ಟ್ ಆಗ್ತವೆ. ಆಗ ಈ ಇದರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಇಲ್ಲಿಯ ಒಂದು ಕಡೆ ಸಮಾಜದಲ್ಲಿ ಇಂಥ ಒಂದು ಅನಾರೋಗ್ಯವಾಗಿರ್ತಕ್ಕಂಥ ಬೆಳವಣಿಗೆಗಳು ಬೆಳೀತಾ ಇವೆ. ಕೇಳಿದರೆ ಹೇಳ್ತಾರೆ, ಸಬೂಬಿಗಾಗಿ ಉತ್ತರ ಕೊಡ್ತಾರೆ, ಇಲ್ಲ ಇಲ್ಲ ಅಂತಂದು ಏನಾಗ್ತಾ ಇಲ್ಲ ಅಂತೇಳೋದನ್ನು ಉತ್ತರ ಕೊಡ್ತಾ ಇದ್ದಾರೆ. ಇದರಲ್ಲಿ ಬಲಿಯಾಗುವ ವಿದ್ಯಾರ್ಥಿಗಳು, ಅನೇಕ ವಿದ್ಯಾರ್ಥಿಗಳು ಮನೆಯಲ್ಲಿ ಕೂತು ಮಲಗಿ ಸತ್ತಿದ್ದಾನೆ ಅಂದರೆ ಅವನು ಏನೋ ಗಾಂಧಿ ಸೇವನ ಮಾಡಿ ಸತ್ತಿದ್ದಾನೆ ಅಂತ ಅರ್ಥ. ಹಾಗಾಗಿ ಇಂಥದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸರ್ಕಾರದ ಗಮನವನ್ನು ನಾನು ಸೆಳೆದಿದ್ದೇನೆ, ಸರ್ಕಾರಕ್ಕೆ ತಿರುಗಿದ್ದೇನೆ. ರಾಜ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಮಾದಕ ದ್ರವ್ಯ ವ್ಯಸನಿಗಳಾಗಿರುವುದು ಹಾಗೂ ಶಾಲಾ ಕಾಲೇಜುಗಳ ಹತ್ತಿರ ಮಾದಕ ದ್ರವ್ಯ ಮಾರಾಟ ಮಾಡುವುದು ಸರ್ಕಾರ ಗಮನಕ್ಕೆ ಬಂದಿದೆಯೇ ಅಂತ ಕೇಳಿದ್ದೇನೆ. ಎಷ್ಟು ಪ್ರಕರಣಗಳು ದಾಖಲಿಸಿದ್ದಾವೆ ಅಂತ ಕೇಳಿದ್ದೇನೆ. ಉತ್ತರ ಸರ್ಕಾರ ಹೇಳ್ತದೆ ತಮ್ಮ ಗಮನಕ್ಕೆ ಬಂದಿದೆ, ಹೌದು ಅಂತ ಉತ್ತರವನ್ನು ಕೊಡ್ತಾರೆ. ದೇ ಆರ್ ಅಡ್ಮಿಟಿಂಗ್ ದಟ್ ಸಚ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ಅನುಬಂಧದಲ್ಲಿ ವಿಚಾರಣೆ ನಡೆಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 2484 ಪ್ರಕರಣಗಳು ದಾಖಲಾಗಿರ್ತವೆ. ಶಾಲಾ ಕಾಲೇಜುಗಳ ಬಳಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಮತ್ತು ತಂಬಾಕು ಪದಾರ್ಥಗಳನ್ನು ಮಾರಾಟ ಮಾಡುವ ಮತ್ತು ಸಾರ್ವಜನಿಕ ಬಳಕೆ ಮಾಡುವವರ ವಿರುದ್ಧ ದಂಡ ಮೂಲಕ ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಅವಧಿ ಮೀರಿ ತೆರೆಯುತ್ತಿರುವಂಥ ಮದ್ಯಪಾನ ಅಂಗಡಿಗಳ ವಿರುದ್ಧ ಕಾನೂನು ಪ್ರಕಾರವಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಸರ್ಕಾರ ಸನ್ಮಾನ್ಯ ಪರಮೇಶ್ವರ್ ಅವರು ನನಗೆ ಉತ್ತರವನ್ನು ನೀಡಿದ್ದಾರೆ, ಅದು ನಿಮ್ಮ ಪುಸ್ತಕದಲ್ಲಿ ಇದೆ. ನಾನೇನು ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ಎಲ್ಲಿ ಕಾರ್ಮಿಕರು ಕೆಲಸ ಹೋಗ್ತಾರೆ ಅಲ್ಲಿ 8 ಗಂಟೆಗೇ ಬಾರ್ಗಳು ಓಪನ್ ಮಾಡ್ತಾರೆ. ಮಂಗಳೂರು ನಗರದಲ್ಲಿ ನನ್ನ ಕಮಿಷನರ್ ಅವರ ಗಮನಕ್ಕೆ ತರ್ತೇನೆ, ಎಲ್ಲಿ ಕಾವೂರು ಮರವೂರು ಇಂಥ ಕಡೆಗಳಲ್ಲೆಲ್ಲ ವೈನ್ ಶಾಪ್ಗಳು 6 ಗಂಟೆಗೇ ಬೆಳಿಗ್ಗೆ ಪ್ರಾರಂಭ ಮಾಡ್ತಾರೆ. ನೀವು ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ನನ್ನ ಖೇದ ಇದೆ. ಹಾಗಾಗಿ ಟೈಮ್ ಫಾಲೋ ಮಾಡ್ತಕ್ಕಂಥ ಟೈಮಿಂಗ್ಸಲ್ಲಿ ಫಾಲೋ ಮಾಡ್ತಕ್ಕಂಥದ್ದಕ್ಕೆ ಕಮಿಷನರವರು ಮಂಗಳೂರು ನಗರಕ್ಕೆ ಸೇರಿ ಪೊಲೀಸ್ ಅವರು ಮತ್ತು ಎಸ್ ಪಿ ಇದನ್ನು ಕೂಡಲೇ ತಾವು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳೋದನ್ನು ನಾನು ತಮ್ಮ ಮೂಲಕ ಒತ್ತಾಯವನ್ನು ಮತ್ತೊಮ್ಮೆ ಮಾಡಲಿಕ್ಕೆ ಬಯಸ್ತೇನೆ. ಈ ಬಗ್ಗೆ ಈಗಾಗಲೇ ಅವರ ಜೊತೆ ಚರ್ಚೆನೂ ಮಾಡಿದ್ದೇನೆ, ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ ಅಂತ ಹೇಳುವಂಥದ್ದು. ಜೊತೆಯಲ್ಲಿ ಸಿಲ್ಕ್ ಗೇಮ್ಗಳು, ಮಸಾಜ್ ಪಾರ್ಲರ್ಗಳ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಪ್ರಸ್ತಾವವನ್ನು ಮಾಡಿದ್ದೇನೆ. ಏನು ಸ್ಕಿಲ್ ಗೇಮ್? ಸಿಲ್ಕ್ ಗೇಮ್, ಸ್ಕಿಲ್ ಗೇಮ್. ಓಕೆ, ನಾನು ಸ್ಕಿಲ್ ಗೇಮ್ ಅಂತ ಹೇಳಿದ್ದೆ, ಸಿಲ್ಕ್ ಅಂತ ಹೇಳಿ ಸ್ವಲ್ಪ ಸುಲಭ ಆಗ್ಬೋದು. ಸ್ಕಿಲ್ ಗೇಮ್ಗಳ ಬಗ್ಗೆ ನಾನು ವಿಧಾನಸಭೆಗೆ ಪ್ರಶ್ನೆಯನ್ನು ಕೇಳಿದ್ದೇನೆ. ಮಸಾಜ್ ಪಾರ್ಲರ್ಗಳು, ಅನಧಿಕೃತವಾಗಿರುವ ಮಸಾಜ್ ಪಾರ್ಲರ್ಗಳ ಬಗ್ಗೆ ಕೇಳಿದ್ದೇನೆ. ಕ್ಲಬ್ಗಳು ನಡೆಸ್ತಾರೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಆಟವನ್ನು ಹೇಳಿ ಮಕ್ಕಳಿಗೆ ಅಟ್ರಾಕ್ಟ್ ಮಾಡ್ತಾರೆ. ಬಹುಶಃ ಸ್ಕಿಲ್ ಗೇಮ್ಗಳ ಬಗ್ಗೆ ಇತ್ತೀಚೆಗೆ ನಮ್ಮ ಮೇಯರ್ ಅವರು ರೈಡ್ ಮಾಡಿದರು, ಲೈಸೆನ್ಸ್ ತಗೊಳ್ಳೋದು ನೀವು ಹೇಗೆ ಮಾಡ್ತೀರಾ ಅಂತ. ಆದರೆ ದುರಷ್ಟಕರ ಏನು ಹೇಳ್ತಾರೆ, ನಮ್ಮ ಎಸ್ ಬಿ ಅವರು ಸ್ಕಿಲ್ ಗೇಮ್ಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಸ್ಕಿಲ್ ಗೇಮಿನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಘಟಕ ವ್ಯಾಪ್ತಿಯಲ್ಲಿ ಪ್ರಸ್ತುತ ಯಾವುದೇ ಸ್ಕಿಲ್ ಗೇಮು ಕ್ಲಬ್ಗಳು ಅಥವಾ ಜುಗಾರಿ ಕ್ಲಬ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ. ಪರವಾನಗಿ ಇಲ್ಲದೆ ತೆರೆದ ಕ್ಲಬ್ಗಳನ್ನು ನಿರ್ಬಂಧಿಸಲು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ನಾನು ವ್ಯಾಪಾರ ಕಾನೂನುಬದ್ಧವಾಗಿ ಮಾಡೋದಕ್ಕೆ ನನಗೆ ವಿರೋಧಿ, ಆದರೆ ಇಲ್ಲಿಗಳಾಗಿ ಮಾಡ್ತಕ್ಕಂಥ ಅದಕ್ಕೆ ಇಂಥದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೇ ಇದ್ದದಕ್ಕೆ ನಾನು ನಿನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ನೋಡಿದೆ,
ಮಸಾಜ್ ಪಾರ್ಲರ್ಗಳಿಗೆ ದಾಳಿ 40 ಮಂದಿ ಬಂಧನ ಅಂತ 40 ಮಂದಿ. ಮತ್ತು ಕೆಲವರನ್ನು ಅದರಿಂದ ಪಾರು ಮಾಡಿದ್ದೀವಿ ನಾವು ಅಂತ ಕೂಡ ಬಂದಿದೆ. ಇದರಲ್ಲಿ ಏನು, ವಾಟ್ ಆರ್ ಯು ಗೋಯಿಂಗ್ ಟು ಡೂ, ಏನು ಮಾಡ್ತಾ ಇದ್ದೀರಿ? ಅದಕ್ಕಾಗಿ ನಾನು ರಾಜ್ಯದ ಗೃಹ ಸಚಿವರಿಗೆ ಮಂಗಳೂರಿಗೆ ಭೇಟಿ ನೀಡಲು ಈಗಾಗಲೇ ವಿನಂತಿ ಮಾಡಿದ್ದೇನೆ. ಮಾಡಿ ರಿವ್ಯೂ ಮಾಡಬೇಕು, ಎಷ್ಟು ಕೇಸ್ಗಳು ದಾಖಲಾಗಿದ್ದಾವೆ, ಏನು ನಡೀತಾ ಇದೆ, ಇಲ್ಲಿಯೋ ಒಂದು ಕಡೆ ಇದಕ್ಕೆ ಮಟ್ಟ ಹಾಕಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಉದಾಹರಣೆಗೆ ಅದು ಉದ್ದೇಶ ಇರ್ತಕ್ಕಂಥದ್ದು, ನಮ್ಮಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇವೆ. ಊರಿನ ಪರವೂರಿನವರು ದೂರ ದೂರದಿಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೆ ನಮ್ಮ ಊರಿಗೆ. ಬರ್ತಕ್ಕಂಥ ಸಂದರ್ಭಗಳಲ್ಲಿ ಇಂಥದ್ರಲ್ಲಿ ಯಾವುದೇ ತೊಂದರೆಗಳಾಗಬಾರ್ದು ಅಂತ. ನಗರದಲ್ಲಿ ಒಟ್ಟು ನೋಂದಾಯಿತ ಮತ್ತು ನೋಂದಾವಣಿ ಇಲ್ಲದ ಕ್ಲಬ್ಗಳ ಸಂಖ್ಯೆ ಎಷ್ಟು ಕೇಳಿದರೆ, ಬರೀ 19 ಕ್ಲಬ್ಗಳು ನೋಂದಾಯಿತ ಕ್ಲಬ್ಗಳು ಇದ್ದಾವೆ ಮಂಗಳೂರಿನಲ್ಲಿ ಅಂತ ಹೇಳಿಕೆಯನ್ನು ಕೊಡ್ತಾರೆ. ನೋಂದಾವಣಿ ಇಲ್ಲದ ಯಾವುದೇ ಕ್ಲಬ್ಗಳು ಇರುವುದಿಲ್ಲ ಅಂತೇಳಿ ಕೂಡ ಹೇಳ್ತಾರೆ. ಮತ್ತು ಸಿಸಿ ಕ್ಯಾಮರಾಗಳನ್ನು ಹಾಕಿದ್ದೇವೆ, ಅದು ಮಾಡಿದ್ದೇವೆ, ಗುರುತಿನ ಚೀಟಿ ಕಡ್ಡಾಯ ಮಾಡಿದ್ದೇವೆ, ಈ ಮಾತುಗಳನ್ನೆಲ್ಲ ಸರ್ಕಾರ ಉತ್ತರವನ್ನು ಅಧಿಕಾರಿಗಳ ಮುಖಾಂತರ ಕೊಡಿಸ್ತಾ ಇದ್ದಾರೆ. ಬಟ್ ನನಗೆ ಅನಿಸುವಂಥದ್ದು ಇದರ ಬಗ್ಗೆ ಸರ್ಕಾರ ಹೆಚ್ಚು ಗಮನ ಕೊಡುವಂಥದ್ದು ಅವಶ್ಯಕತೆ ಇದೆ. ಈ ಬಗ್ಗೆ ನಾನು ವಿಧಾನಸಭೆಗಳಲ್ಲಿ ವಿಧಾನಮಂಡಲಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ ಮತ್ತು ಇದನ್ನು ಮಟ್ಟ ಹಾಕಲಿಕ್ಕೆ ಸರ್ಕಾರ ಹೆಚ್ಚು ಕ್ರಮ ಕೈಗೊಳ್ಳಬೇಕು. ಮಂಗಳೂರಿನಲ್ಲಿ ಇದಕ್ಕೆ ಬೇಕಾದ ವಿಶೇಷ ಪೊಲೀಸ್ ಠಾಣೆ ಇಂಥ ಕೇಸುಗಳ ಪ್ರಕರಣಗಳನ್ನ ಪತ್ತೆ ಹಚ್ಚಲಿಕ್ಕೆ. ಹೇಗೆ ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಲಿಕ್ಕೆ ನೀವು ITBT ಬಗ್ಗೆ ಮಾಡಿದ್ದೀರೋ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ, ಇದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಠಾಣೆಗಳನ್ನು ನೀವು ತೆರೆಯಬೇಕಾಗ್ತದೆ. ಈಗ ತಮ್ಮಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದು ಸಾಕಾಗುವುದಿಲ್ಲ ಅಂತೇಳೋದನ್ನು ನಾನು ಈ ವಿಚಾರದಲ್ಲಿ ಹೇಳಿದ್ದೇನೆ. ಮತ್ತು ಮಂಗಳೂರಿನಲ್ಲಿರುವಂಥ SP ಆಫೀಸನ್ನು ಪುತ್ತೂರಿಗೆ ನೀವು ವರ್ಗಾವಣೆ ಮಾಡಿ ಅಂತ ನಾನು ಸರ್ಕಾರವನ್ನು ಬಜೆಟ್ನ ಮೇಲೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇನೆ. ಮಂಗಳೂರಿನಲ್ಲಿ ಇವತ್ತು 90-95 ಕಿಲೋಮೀಟರ್ ಉದ್ದಕ್ಕಿದೆ ಈ ಜಿಲ್ಲೆ. ನೀವು ಮಂಗಳೂರಿಗೆ ಕೂತ್ಕೊಂಡು ಏನು ಮಾಡ್ತೀರಾ? ಮಂಗಳೂರಿನಲ್ಲಿ SP ಆಫೀಸು ಅಧಿಕಾರಿಗಳನ್ನು ಕಚೇರಿಗಳನ್ನು ಇಟ್ಟುಕೊಂಡು ಯಾವಾಗ ಇದು ಕಮಿಷನ್ ರೇಟ್ ಆಯಿತು, ಇಮಿಡಿಯೇಟಾಗಿ ಸರ್ಕಾರ ಒಂದು ಆಲೋಚನೆ ಮಾಡಿ ಅದನ್ನು ಬೇರೆ ಕಡೆ SP ಆಫೀಸನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಇನ್ನೂ ಮಾಡ್ತಾ ಇದೆ. ಬಹುಶಃ ಒಂದು ಭಾಗದಿಂದ ಇನ್ನೊಂದು ಭಾಗ ಮುಟ್ಟಬೇಕಾಗಿದ್ದರೆ, ಈ ಎಂಡ್ ಪಾಯಿಂಟಿಗೆ ಮುಟ್ಟಬೇಕಾಗಿದೆ ಜಿಲ್ಲೆಯಿಂದ ಮಂಗಳೂರು ನಗರದಿಂದ 3 ಅವರ್ಸ್ ತಗೊಳ್ತದೆ. ಹಾಗಾಗಿ ಏನೂ ಅಹಿತಕರ ಘಟನೆಗಳಾದರೆ, ಸೂಕ್ಷ್ಮವಾಗಿರ್ತಕ್ಕಂಥ ಜಿಲ್ಲೆ ಅಂತ ನೀವು ಮಾತಾಡ್ತೀವಿ ನಾವು, ಹಾಗಾಗಿ ಸೂಕ್ಷ್ಮವಾದ ಜಿಲ್ಲೆಗಳಲ್ಲಿ ಇಂಥ ಕ್ರಮ ತೆಗೆದುಕೊಳ್ಬೇಕು. SP ಆಫೀಸನ್ನು ಇಮಿಡಿಯೇಟಾಗಿ ನಾವು ಪುತ್ತೂರಿಗೋ ಬೇರೆ ಇಲ್ಲಿ ಸೂಟೇಬಲ್ ಜಾಗಕ್ಕೆ ಅದನ್ನು ವರ್ಗಾವಣೆ ಮಾಡಬೇಕು. ಕಮಿಷನ್ ರೇಟಿಂದ ಅದು ಹೊರಗೇನೆ ಇರಬೇಕು. ಅವರ ಎಲ್ಲ ಆ್ಯಕ್ಟಿವಿಟಿಗಳು, ಅವರ ಕ್ವಾರ್ಟರ್ಸ್ಗಳು, ಅದು ಇದು ಎಲ್ಲವನ್ನು ಔಟ್ರೇಟಾಗಿ ಮಾಡಬೇಕು. ಹೇಗೆ ಜೈಲನ್ನು ನಾವು ಈಗ 83 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಳೆಪುಣಿಗೆ ಅಲ್ಲಿ ಕೊಂಡೋಗ್ಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ ಅದರ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ. ಬಜೆಟ್ನಲ್ಲಿ ದುಡ್ಡನ್ನು ಕಳೆದ ಬಜೆಟ್ನಲ್ಲಿ ದುಡ್ಡನ್ನು ಅದಕ್ಕೆ ಒದಗಿಸಲಾಗಿದೆ. ಆಗಿರುವಾಗ SP ಆಫೀಸರ್ ಕೂಡ ಇಮಿಡಿಯೇಟಾಗಿ ಇಲ್ಲಿಂದ ಹೊರಗಡೆ ಕೊಂಡೋಗ್ಲಿಕ್ಕೆ ಗ್ರಾಮಾಂತರ ಭಾಗಕ್ಕೆ ಮತ್ತು ಹೋಗಲಿಕ್ಕೆ ಅದನ್ನು ಮಾಡಬೇಕು. ನಗರದಲ್ಲಿ ಇರುವಂಥ ಸೂಕ್ತ ಅಲ್ಲ ಅಂತ ಹೇಳುವುದು ನನ್ನ ಸಲಹೆಯನ್ನು ಕೂಡ ನಾನು ನನ್ನ ಬಜೆಟ್ ಸ್ಪೀಚಲ್ಲಿ ಹೇಳಿದ್ದೇನೆ. ಮತ್ತು ಇದನ್ನು ಒತ್ತಾಗಿ ಇದನ್ನು ಡೆಫಿನೆಟಾಗಿ ಮಾಡಬೇಕು ಅಂತ ಹೇಳೋದನ್ನು ಸರ್ಕಾರವನ್ನು ನಾನು ಹೇಳಿದ್ದೇನೆ. ಹಾಗಾಗಿ ಇದು ಆಗ್ಬೋದು ಅಂತ ಹೇಳುವಂಥದ್ದು ಮಾಡಬೇಕಂತೇಳಿ ನಾನು ಸರ್ಕಾರವನ್ನು ಗೃಹ ಸಚಿವರಿಗೆ ಮತ್ತೊಮ್ಮೆ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ.